ದಿವಸ ಏನಾಯ್ತು ಹೊಲ ಪಕ್ಕಳಿತ್ತು ಮನ್ಯಾಗ ಹೆಂಡತಿ ಹೇಳಲ್ಲ ನಾ ಮುಂಜೆ ಜಲ್ದ ಹೋಗ್ತೀನಿ ದರ ನೀ ತಗೊಂಡು ಬಂದ ನೀರು ಅಂತ ಹೋದ್ರಿ ಗಾಡಿ ಕೊಳ ಕಟ್ಕೊಂಡು ಗಳ್ಯ ಹೊಡೆದ ಹೊಡೆದ ಮನೆಯವ್ರು ಡಬ ಬುತ್ತಿ ಕಟ್ಕೊಂಡು ನೀರಿನ ಕಳಿಸಿ ತಗೊಂಡು ತಿಂದು ಪಾದಕ್ಕೆ ಬಳಿ ಹಾಕಿ ಗಿಡತ್ತ ಹೋಗಿಟ್ಕೊಂಡು ಕೂತು ಬಂದ್ರಿ ಹುಡುಗ ಬಂದು ಕಲೆ ತರಿ ಊಟ ಮಾಡಿದ್ರಿ ಇಬ್ರು ಕೂಡಿ ಊಟ ಮಾಡಿದ ಕೂಡಲೇ ನಾ ಹೋಗ್ತೀನಿ ರೀ ಮನೆಗೆ ಹೋಗ ಆ ತಾಯಿ ಹೊಳಿ ಸರಿ ಬಂದಾಗ ಹೋಗಲ್ಲ ಹೊಳಿ ಕುಲ್ಲಾಯ್ತು ಬರ ಹಳ್ಳಿ ಎಡ್ಡು ದರಿ ಸೋಸಿ ಕರಿತಿತ್ತು ಆದಳಕಿ ಬರಾಗ್ರ ಒಂದಿ ನೀರಿಲ್ಲ ಹೊಳ್ಯಾಗ ಮೈಗೆ ಮತ್ತೆ ಎರಡು ದರಿ ಸೋಸಿ ಹರಲಿಗತ್ತವ ಅಂತ ಕೇಳ್ದ್ರಿ ನನ್ನ ಗಂಡನ ಕಡೆ ಹಾಲು ಯಾಕೆ ಬಂದು ಏನ್ ಕೇಳ ಹೇಳ್ದಾಕಿ ನಾ ಬರ ಕಾಲಿ ಕೆಸರು ಬಿ ಹತ್ತಿಲ್ಲ ನೀರು ಬತ್ತಿಲ್ಲ ಮೈಗೆ ಎಡ್ಡು ದರಿ ಹೊಳಿ ಸೋಸಿ ಹೊಂಟದಲ್ಲ ಅಂತಂದ್ರಕಿ ಹಿಂಗ ಆದರೂ ನಾವೊಂದೆರಡು ಪ್ರಶ್ನೆ ಮಾಡ್ತಾ ಅದು ಹೋಗಿ ಹಿಂಗನಿಗ ಅದು ಹಳಿ ಮುಂದಿತ್ತಿಲ್ಲ ಪ್ರಶ್ನೆ ಅನ್ನು ಹ್ಯಾಂಗಲ್ಲಿ ಅದು ನನ್ನ ಪತಿನಾಥ ಪ್ರಪಂಚ ಮಾಡಿ ಮಾಡಲಾರ್ದಂಗ ಹಾನಂದಿ ಹಾದಿಬಿಡು ಏನ್ರಿ ಅರ್ಥ ಹೆಂಗದ ಪ್ರಪಂಚ ಮಾಡಿ ಮಾಡಲಾರ್ದಂಗ ಹಾನಂದಿ ಅಂದ್ರೆ ಹಾದಿಬಿಡು ಇಲ್ಲಂದೆ ಅಂದ್ರೆ ಬೆಳಿಬಾರ ಆದಲಕ್ಕಿ ಅವರೇ ಅಡ್ ಬಂದಲಕ್ಕಿ ನಾನು ಕೂಡ ಕೂತ ಕಿಕ್ಕಲ್ ಹಾಕೊಂಡಿ ನಾಲ್ಕು ಮಕ್ಕಳು ಹಳದಿದ್ವಿ ಹ ಪ್ರಪಂಚ ಹೆಂಗ್ ಮಾಡಿ ಮಾಡದಂಗ ಇರ್ತೀನಿ ಅಂದ್ಕಿರಿಂದ ಬಂದ್ರು ತಲೆ ಬಾ ಬುಟ್ಟಿ ಇಟ್ಟುಕೊಂಡು ಕೈ ಜೋಡಿಸಿ ನಿಂತಿಡ್ರಿ ಹೊಳಿ ಮುಂದೆ ಗಂಗಮ್ಮ ತಾಯಿ ಹರಿತೀವಿ ತೊಂಬಿ ಆರ ಕಣ್ಣು ಮುಂಚತ್ತಾಳ ತಾಯಿ ಎತ್ತಳಕ್ಕಿ ನನಗು ಬ್ಯಾರೇನೆ ಕೂಡಿದ್ದಳಕ್ಕಿ ನಂತನ ಆತ್ಮಕ್ಕೆ ಅಲಗುತ್ತದ ಗಂಡರ್ ಇಂಥ ಪ್ರಶ್ನೆ ಇತ್ತ ಪ್ರಪಂಚ ಮಾಡಿ ಮಾಡಲಾರ್ದ ಹ್ಯಾಂಗ ನೀವ ಅದೊಂದು ಹೊಟ್ಟೆ ಕಟ್ಟಿದ್ದಕ್ಕಿ ಆಳಗ ತಾಯಿ ಹೇಳ್ತಾಳ ನನ್ನ ಗಂಡ ಪ್ರಪಂಚ ಮಾಡಿ ಮಾಡಲಾರ್ದಂಗ ಹಾಲಂದಿ ಹಾದಿ ಬಿಡಿಯವ ಇಲ್ಲಕ್ಕದ್ರಿ ಬಿಡಿರಾಡಂತ ಅಲಗ ಹಾದಿ ಹೊಳಿ ತುಂಡು ಕಟ್ಟಿದ್ರಿ ಎಡ್ಡು ದಡಿ ನಡವ ಹಾದಿ ಕುಲ್ಲಾಯ್ತು ಕುಲ್ಲಾದ ಮನೆಗೆ ಬಂದಳು ಚಿಂತೆ ಆಯ್ತು ಬಾಯಿಗೆ ಎಂತ ದಿನ ಇದು ಕಲ್ಯಾಕ ಕೂಡ್ತಾನ ಎಂಟು ದಿನಕ್ಕೆ ಮೈ ತಗೋತಾನ ಗಾಂಡ ಪ್ರಪಂಚ ಮಾಡಿ ಮಾಡ್ಲಾರ್ದಂಗ ಹಾದಂತಿ ಹಾದಿ ಬಂಡ ಬಿಡು ಅಂತ ಹೇಳಕ ಬರೀ ಹಾದಿ ಬಿಡ್ತು ಯಾರ ಮನೆಯವ್ರು ಬಂದ್ರು ಅವತ್ತಕ್ಕಿ ಊಟ ಮಾಡ್ಲಿಲ್ರಿ ಚೆನ್ನಿ ಮಾಡಿ ಬಂದು ಅಂಶದ ಗಾಡಿ ಕೊಳ ಹಾರ್ಕೊಂಡು ಮನೆ ಎತ್ಕೊಳ ಕೊಡಿ ಯಾಕಾಟ ಕೈ ಕಾಲ್ ಮಾಡಿ ತಕ್ಕೊಂಡ ಇವತ್ತು ಹತ್ಕೊಂಡು ಕುರ್ಚಿ ಹಾಕೊಂಡು ಪಟ್ಟು ಹೊಟ್ಟೆ ಕೇಳ್ತಾನೆ ಹ್ಯಾಂಗ ಹಾದಿ ಬಿಡ್ತು ಓದ್ ಹ್ಯಾಂಗ ಅಂದಿ ನೀವು ಅಂದಂಗ ಅಂದಿದ ಮುಂದೆ ಕೆಲವು ಎರಡು ದಿವಸನೇ ಆ ಹೆಣ್ಣು ಮಗಳದು ಅಣ್ಣ ತಮ್ಮರ ಲಗ್ನ ಇತ್ತು ಲಗ್ನ ಇತ್ತು ಸಣ್ಣ ತಮ್ಮನ ಕರೀಲಿಕ್ಕೆ ಬಂದ ಅಕ್ಕ ಚೈನಿ ಕೈ ಬುತ್ತಿ ಎತ್ತ ಕೈಕಾಲು ತಕ್ಕೊಂಡ ಅಕ್ಕ ಹೋಗ್ಯಾದ ಯಾಕ ನೀ ನಾಳೆ ನಮ್ಮ ಸಂಕಟ ಬರಬೇಕು ಲಗ್ನ ಆಯ್ತು ನಮ್ಮದು ಬರಬೇಕಾಗ್ಯದ ಯಪ್ಪ ನಾನು ಕರೆಯಲ್ಲ ಅಂದ್ರೆ ನಿಮ್ಮ ಅವ್ ಕೇಳೋದಂದ್ರೆ ಅಂದ್ಯ ಯಾಕಲ್ದ ಅಂದ್ ಮಾವು ಕೇಳ್ದ ಮಾಮ ಮತ್ತೆ ನೀವು ಅಕ್ಕ ಕೂಡ್ಕಿರಿಂದ ನಮ್ಮ ಲಗ್ನ ಬಂದ್ಕಿ ನಮ್ಗೆ ಕಿಕ್ಕ ಹಾಕಿಂತ ರೀ ಹುಡುಗ ಹೇಳ್ರಿ ಅಂದ್ರೆ ಮಾವ ಅಂದ ನನಗೆ ಬರಬಾರ್ದಲ್ಲ ನಿಮ್ಮ ಅಕ್ಕ ಕರ್ಕೊಂಡು ಹೋಗ್ಬೇಕು ಅಂದ್ಯಾಗ ಅಕ್ಕಗೆ ಹೋಗಿ ಆದ್ಯಾಕ ಮತ್ತೆ ಮಾಮ ಹಿಂಗಂತಾರ ನಿಮ್ಮ ಜೊತೆ ಆಗ್ಬೇಕು ಅವನ ಮ್ಯಾಗ ಹಾಕಿ ಕಬಲ್ ಆತಾಳಕ್ಕೆ ಬಾಯಿ ಗಂಡು ಬಂದು ಕೇಳ್ದು ಹ್ಯಾಂಗ್ರಿ ಮತ್ತೆ ಕರ್ಲಿಗೆ ಬಂದ ನಮ್ಮ ಸಿದ ಹ್ಯಾಂಗ ಅಂದ್ಯಾಗ ಈಕದ ನಡಿವಿನ ಕೋಲಿ ಆ ತುಪ್ಪಿನ ಗಡಿಗೆಲ್ಲ ಆ ತುಪ್ಪಿನ ಗಡಿಗೆ ಒಯ್ಯದ ನಿಂತ ಅವ್ರ ಮನೆಗೆ ಒಯ್ದಕ್ಕಿಂತ ಕೋಲಿಯಾಗಿ ಇಡಾಳು ಬಾಕಲು ಮುಚ್ಚಾಗಿಲ್ಲ ಮಾದು ಯಾರು ಉಂಡಿರಿ ಬೇಡವು ಹ್ಯಾಂಗ ತುಪ್ಪಿನ ಗಡಿಗೆ ಒಯ್ತು ಹ್ಯಾಂಗ ನನ್ನ ಮನೆಗೆ ತರಬೇಕಂತ ಹೇಳ ಆಟೇಳ್ರಿ ತಮ್ಮ ಹಾಕ ಕೂಡಿ ತಲೆ ಮ್ಯಾಲ ತುಪ್ಪಿನ ಗಡಿತ್ತು ಹಾಲು ತಾಯಿ ತವ್ರ ಮನೆಗೆ ದೂರ ನಿಂತವ ಏ ಹೊಲ್ಸಲಿ ಅಂದ್ರೆ ನನಗೆ ಕೋಲಿ ಬಿಟ್ಟರೆ ಕೇಳ್ಬೋದು ಯಾಕ ನನ್ನ ಗಂಡ ತುಪ್ಪಿನ ಗಡಿಗೆ ಕೊಟ್ಟಾನ ಹ್ಯಾಂಗ ಹೋಗಿ ಹಂಗೆ ತೊಂಬತ್ತು ಹೇಳ ಹಿಂಗ ಅಂದ್ರು ಒಂದು ಕೋಲಿ ಕೊಟ್ಟಿರ್ತಾರ ಮಿಷಿನ್ ಒಳಗೆ ತುಪ್ಪಿನ ಗಡಿಗೆ ಇಟ್ರು ಬಾಕಲಿ ಕೂತ್ಬಿಟ್ರಿ ಕೌಲ ಲಗ್ನ ನಡೀತ್ರಿ
ಅಕ್ಕಿ ಕಾಳ ಬಿತ್ತು ಎಲ್ಲ ಆಯ್ತು. ಹುಳು ಕಲ್ಲಿಗೆ ಬರ್ತಾರ ಬಾಯಿಗೆ, ಏ ನಮ್ಮಲ್ಲಿ ಇಲ್ಲೇ ಕುತ್ಕೊಂತಾರು, ಮಸಾಲ ತಂದು ಕೊಡ್ರಿ ಅಲ್ಲೇ ಊಟ ಮಾಡೋದ್ರಿ ಬಾಯಿ. ನಮಗೆ ಹೇಳಿದ್ರು ಆಯ್ತು, ಲಗ್ನ ಆಯ್ತು, ಅಕ್ಕಿ ಕಾಳ ಆಯ್ತು, ಎಲ್ಲ ಆಯ್ತು. ಮತ್ತೆ ತಮ್ಮ ನನ್ನ ಬಿಡುತ್ತಾರೆ, ತಮ್ಮ ಅಪ್ಪ ಕರ್ಕೊಂಡು ಮತ್ತೆ ತುಪ್ಪಿನಗಳಿಗೆ ತಗೊಂಡು ಮತ್ತೆ ಬಂದ್ರು. ಗಂಡು ಮನಿ ಬಂದಾಗ ನೋಡ್ರಿ, ತುಪ್ಪಿನಗಳಿಗೆ ಹೋಯ್ತೀನಿ ಕೊಲೆ ಆಗಿಟ್ಟಳು. ಎಷ್ಟಾಗ ಗಂಡು ಬಂದು ದರ್ಶನ ಮಾಡಿದ್ರು, ಆಯ್ತೇನ್ ಲಗ್ನ ಕೇಳಿದ್ರು ಬಾಯಿ, ಕೇಳ್ದ ಗಂಡ ಆಯ್ತಲ್ರಿ ಅಂದ್ರು. ಹ್ಯಾಂಗೈತ ಕೇಳ, ಯಾರ್ಯಾರು ಬಂದಿರ ಲಗ್ನಕ್ಕೆ? ಅಯ್ಯ ಯಾರ್ಯಾರು ನೋಡಿಲ್ಲ ಅಂದ್ರೆ, ಹಾ ನೋಡಿಲ್ಲಮ್ಮ ಲಗ್ನಕ್ಕೆ ಹ್ಯಾಂಗ ಬಾದಿ? ಅಯ್ಯ ನೀವು ತುಪ್ಪಿನಗಳಿಗೆ ಕೊಟ್ಟಿರ್ರಿ, ನಾ ಕಾಲ್ ಮಾಡ್ಕೊಂಡು ಕೂತಿದ್ದಲ್ಲ. ಹಾ ನೀ ಹ್ಯಾಂಗ ತುಪ್ಪಿನ ಗಡಿ ಕೌಲ್ ಮಾಡಿದಲ್ಲ, ನಾ ಗುರುನಾಥನ್ ಪಾದ ಮ್ಯಾಲ ನನ್ನ ಮಸ್ತಕ್ಕೆ ಇಕ್ತಿದ್ದ ಹೆಸರಿಗೆ ನಾ ಪ್ರಪಂಚ ಮಾಡಿದ್ಲ. ಪ್ರಪಂಚದ ಅಲ್ಲ ಕಳ್ದ, ಹಂಗ ಎಲ್ಲಾರು ಪ್ರಪಂಚ ಮಾಡಿ ಮಾಡಲಾರ್ದಂಗಿರಿ. ಗುರುನಾಥನ್ ನಾಮಸ್ವರ ಮ್ಯಾಗ ಎಲ್ಲಾರು ಇರ್ಬೇಕು. ಯಾಕೆ ಇದು ಯಾವತ್ ತಿಂಗಳು? ಇದು ಶ್ರಾವಣ, ಶ್ರಾವಣ ಮಾಸ ಅಂದರೆ ಇದಕ್ಕೆ ಶ್ರವಣ ಮನನ ನಿಧಿ ದಾಸ ಅಂದರೆ ಇದಕ್ಕೆ. ಯಾಕಂದ್ರೆ ಇದಕ್ಕೆ ಶ್ರಾವಣ ಮಾಸ ಯಾಕೆ ಯಾಕಂದ್ರು? ಒಂದು ವರ್ಷನಾಗ 12 ತಿಂಗಳು ಇರ್ತಾವ, ಹನ್ನೊಂದು ತಿಂಗಳು ಬ್ಯಾರೆ ಬೇರೆ ಇರ್ತಾವ. ಇದಕ್ಕೆ ಶ್ರಾವಣ ಮಾಸ ಯಾಕಂದ್ರು? ಶ್ರಾವಣ ಮಾಸಪ್ಪ ಅಂದ್ರೆ ನಾವು 11 ತಿಂಗಳದಾಗ ಕೆಲವು ಏನೋ ಕೆಟ್ಟ ಕೆಲಸ ಮಾಡಿರ್ತೇವೆ, ಕೆಟ್ಟ ಕಣ್ಣಿಲ್ ನೋಡಿರ್ತೇವೆ, ದುಶ್ಚಟ ಮಾಡಿರ್ತೇವೆ. ಅದಕ್ಕೆ ಭಗವಂತ ಇದಕ್ಕೆ ನಾಮ ಕೀರ್ತನ ಶ್ರವಣ ಮಾಡರಿ. ನೀವು 11 ತಿಂಗಳು ಮಾಡಿದ ಪಾಪ ಕರ್ಮಗಳೆಲ್ಲ ಈ ಒಂದು ತಿಂಗಳದಾಗೆಲ್ಲ ನಷ್ಟ ಆಗ್ತಾವ ಹೇಳಿ ಇದೊಂದು ಶ್ರವಣ ಮಾಡುತ್ತೆ, ಉಪವಾಸ ಮಾಡಿರುತ್ತೆ. ಅದಕ್ಕೆ ಈಗ ನಮ್ಮ ಮಂದಿ ಯಾರು ಮಾಡ್ತಾರೆ, ಶ್ರವಣದ ಕಷ್ಟ ಮಾಡಿರಂದೊಳಗ ಕಟ್ಟಿ ಬಿಡ್ಕೊಂತ ಹೇಳ್ತಾರೆ. ತಾರಿ ಪೇಡಿ ಬೋಳ್ಸೋಳ ಕಟ್ಟಿ ಬಿಡು ಅಂದ್ರೆ ನಿಮ್ಗೆ ಕಷ್ಟ ಮಾಡ್ರಿ ಅಂತ ಹೇಳ್ಯಾರ ಅವರು. ಶ್ರವಣ ಒಂದು ತಿಂಗಳ ಕಷ್ಟ ಮಾಡ್ರಿ ಅಂತ ಹೇಳ್ಯಾರ ಅವ್ರು. ನಮ್ಮ ದಾರಿ ಕಟ್ ಮಾಡ್ಕೊಂತೀರಿ ಹೇಳ್ತಾರೆ, ತೂಕದ ಕಷ್ಟ ಮಾಡ್ರಿ, ನಾಮಸ್ಮರಣೆ ಮಾಡ್ರಿ, ಆಳ ಏನಾರ ಫಲ ಸಿಗ್ತ. ಅದಕ್ಕೆ ಈಗ ಈಗ ಮುಂದಿನ ಬರೋದ್ ಯಾವತ್ ತಿಂಗಳ್ರಿ? ರಾ ಮಾನಾಣ ಅಂತಾರ ನಮ್ ಕೈ, ಹಾ ಮಾನಾಣ ಹಬ್ಬ. ಅದ್ ಯಾರ್ರಿ? ಹೆಣ್ಣು ಮಕ್ಕಳು, ಏನ್ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು. ಯಾಕಂದ್ರ ಶಿವ ಪಾರ್ವತಿ ಕೈಲಾಸ ಮ್ಯಾಗ ಶಿವಸ್ಥಾನ ಮ್ಯಾಗ ಕೂತಿರು, ಕೂತಳ ಪಾರ್ವತಿ ಕೇಳ್ತಾಳ, ಭಗವಂತ ಕೇಳ್ತಾಳಕಿ ಜ್ಞಾನ ಕೇಳ್ತಾನ. ಜಗ ಸೃಷ್ಟಿ ಉತ್ಪತ್ತಿ ಮಾಡೋ, ಪ್ರಲಯ ಮಾಡೋ, ಸರ್ವ ಎಲ್ಲ ಹುಳ ಹುಟ್ಟಿ ಪಶು ಪಕ್ಷಿ ಪ್ರಾಣಿ ಬೆಳಿಗ್ಗೆ ಎಲ್ಲ ಮಳೆ ನೀರು ಕೊಡೋ ಎಲ್ಲ ನೀ ಜಗತ್ ಗುರು.